ಎಲ್ರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಿರೋ ಹಾಗೆ ಕೋವಿಡಿಂದ ರಕ್ಷಣೆಗೋಸ್ಕರ ಭಾರತ ಸರ್ಕಾರ ಕೋವಿಡ್ ಲಸಿಕೆನ ಕಂಡಿಡಿದು ಎಲ್ಲ ಕಡೆಯೂ ನಾವೀಗ ಕೋವಿಡ್ ಲಸಿಕೆನ ನಾವು ಕೊಡ್ತಾ ಇದ್ದೀವಿ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಇಡೀ ರಾಜ್ಯಕ್ಕೆ ಮಾದರಿಯಾಗೋ ಥರ ನಾವು ಲಸಿಕೆನ ನಾವು ಕೊಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಏನು ಹಬ್ಬಗಳು ಬಂತು, ಮಹಾಲಮಿ ಅಮಾವಾಸ್ಯೆ ನಂತರ ಸ್ವಲ್ಪ ಜನರಲ್ಲಿ ಕೋವಿಡ್ ಲಸಿಕೆ ಬಗ್ಗೆ ನಿರಾಸಕ್ತಿ ಮೂಡಿದೆ. ಸೊ ಈ ಸಂಬಂಧ ನಾಳೆ ಅಂದರೆ ನವಂಬರ್ 10ನೇ ತಾರೀಕು ಒಂದು ಕೋವಿಡ್ ಲಸಿಕಾ ಮಹಾಮೇಳ ಆಯೋಜಿಸಿದ್ವಿ. ಪ್ರತಿ ಗ್ರಾಮಗಳಲ್ಲಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತು ಶಾಲೆಗಳಲ್ಲಿ ಮತ್ತು ಮೊಬೈಲ್ ಟೀಮ್ ಮುಖಾಂತರ ನಾವು ಒಂದು ಕೋವಿಡ್ ಲಸಿಕೆನ ನೀಡಬೇಕು ಅನ್ನೋ ಒಂದು ಅಭಿಯಾನನ ಕೈಗೊಂಡಿದ್ದೀವಿ. ಸೊ ಯಾರು ಇದುವರೆಗೂ ಮೊದಲನೇ ಡೋಸು ತಗೊಂಡಿಲ್ಲ ಅವರು ಕಡ್ಡಾಯವಾಗಿ ತಗೊಳ್ಬೇಕು. ಯಾರು ಸೆಕೆಂಡ್ ಡೋಸ್ಗೆ ಡ್ಯೂ ಇದೆ, ಕೋವ್ಯಾಕ್ಸಿನ್ ತೊಗೊಂಡು 28 ದಿವಸ ಆಗಿದೆ, ಕೋವಿಶೀಲ್ಡ್ ತೊಗೊಂಡು 84 ದಿವಸ ಆಗಿದೆ, ತಮಗೆಲ್ಲ ಆಲ್ರೆಡಿ ಫೋನ್ ಮಾಡಿ ನಮ್ಮ ಆಶಾ ಕಾರ್ಯಕರ್ತರು ಪ್ರತಿಯೊಬ್ಬರಿಗೂ ತಿಳಿಸಿದ್ದಾರೆ. ಬೆಳಿಗ್ಗೆ 8 ಗಂಟೆಗೇ ವ್ಯಾಕ್ಸಿನ್ ಮೇಳ ಲಸಿಕಾ ಕೇಂದ್ರಗಳು ತೆರೆದಿರುತ್ತೆ, ಸಾಯಂಕಾಲ 5 ಗಂಟೆವರೆಗೂ ಲಸಿಕೆನ ಹಾಕ್ತೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಇದುವರೆಗೂ ಯಾರು ತೊಗೊಂಡಿಲ್ಲ ಅವರು ಕಡ್ಡಾಯವಾಗಿ ತೊಗೋಬೇಕು. ಏನಕ್ಕೆ ನಮಗೆ ಕೋವಿಡ್ ಲಸಿಕೆ ಕಡ್ಡಾಯ ಅಂತ ಹೇಳಿದ್ರೆ, ತಮಗೆಲ್ಲ ಗಮನಕ್ಕೆ ಈಗ ಆಲ್ರೆಡಿ ಬಂದಿದೆ, ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀರಿ, ಪಾಶ್ಚಿಮಾತ್ಯ ದೇಶದಲ್ಲಿ ರಷ್ಯಾ ಆಗ್ಬೋದು, ಬೇರೆ ಬೇರೆ ದೇಶಗಳಲ್ಲಿ, ಇಂಗ್ಲೆಂಡಲ್ಲಿ ಈಗ ಆಲ್ರೆಡಿ 3ನೇ ವೇವ್ ಶುರುವಾಗಿದೆ, 3ನೇ ಅಲೆ. ಸೊ ಅಲ್ಲಿ ಇರೋ ಮಾಹಿತಿ ಪ್ರಕಾರ ಯಾರು ಲಸಿಕೆನ ಇದುವರೆಗೂ ತೊಗೊಂಡಿಲ್ಲ ಅವರಲ್ಲೇ ಸಾವಿನ ಸಂಖ್ಯೆ ಹೆಚ್ಚಾಗಿರೋವಂಥದ್ದು. ಅದರ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 3 ಡೆತ್ ಈಗ ಕಳೆದ 15 ದಿವಸದಿಂದ ಕೋವಿಡಿಂದ ಡೆತ್ ಆಗಿದೆ. ಆ 3ೂ ಜನನೂ ನಿರ್ಲಕ್ಷ್ಯ ತೋರಿ ಕೋವಿಡ್ ಲಸಿಕೆ ಹಾಕ್ಸ್ಕೊಂಡಿಲ್ಲ, ಅದರಿಂದನೇ ಅವರ ಡೆತ್ ಸಂಭವಿಸಿದೆ ಅಂತ ವರದಿ ಬಂದಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೋವಿಡಿಂದ ರಕ್ಷಣೆ ಅಂತ ಅಂದರೆ, ಒಂದು ಕೋವಿಡ್ ನಿಯಮ ಪಾಲಿಸೋದು, ಎರಡನೇದು ರಾಮಬಾಣ ಅಂತ ಅಂದರೆ ಕೋವಿಡನ್ನು ಲಸಿಕೆನ ತಗೊಳ್ಳೋದು. ಸೊ ಹಾಗಾಗಿ ನಾವು ನವಂಬರ್ 10ನೇ ತಾರೀಕು ಅಂದರೆ ನಾಳೆ ಒಂದು ಏನು ಮಹಾಮೇಳ ನಾವು ಮಾಡಿದ್ದೀವಿ. ಸುಮಾರು 130,000 ಜನ ಮೊದಲನೇ ಡೋಸು, ಸುಮಾರು 30,000 ಜನ ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೂ ಫಸ್ಟ್ ಡೋಸ್ ತೊಗೊಂಡಿಲ್ಲ, ಯಾವುದೇ ಡೋಸನ್ನು ಇದುವರೆಗೂ ತೊಗೊಂಡಿಲ್ಲ. ಸೊ ಎರಡನೇ ಡೋಸು ಸುಮಾರು ನಮ್ಮಲ್ಲಿ 98,000 ಜನ ಸೆಕೆಂಡ್ ಡೋಸು ಡ್ಯೂ ಇದ್ದಾರೆ. ಸೊ ಅಷ್ಟು ಜನಕ್ಕೆ ಸಾಕಷ್ಟು ಕೋವಿಡ್ ಲಸಿಕೆ ದಾಸ್ತಾನು ಲಭ್ಯ ಇದೆ, ಯಾವುದೇ ಕೊರತೆ ಇಲ್ಲ. ಅದಕ್ಕೆ ಇಡೀ ಜಿಲ್ಲಾಡಳಿತ, ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ, ಮಾನ್ಯ CEO ಅವರ ಮಾರ್ಗದರ್ಶನದಲ್ಲಿ ಕಂಪ್ಲೀಟ್ಲಿ ಒಂದು ಸಂಪೂರ್ಣ ಸಜ್ಜಾಗಿದೆ. ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಮಂಡ್ಯ ಜಿಲ್ಲೆಯ ಜನತೆ ಖಂಡಿತವಾಗಿ ನಾಳೆ ಪ್ರತಿಯೊಬ್ಬರೂ ತಾವು ನಮ್ಮ ಗ್ರಾಮದಲ್ಲೇ ಲಸಿಕೆ ನಡೆಯೋದ್ರಿಂದ, ಲಸಿಕಾಕರಣ ನಡೆಯೋದ್ರಿಂದ ತಾವು ಕಡ್ಡಾಯವಾಗಿ ಲಸಿಕೆ ತಗೋಬೇಕು ಅಂತೇಳಿ ಈ ಮೂಲಕ ತಮ್ಮನ್ನೆಲ್ಲನೂ ಕೋರ್ಕೊಳ್ತೀನಿ. ಧನ್ಯವಾದಗಳು.